ನಮಸ್ಕಾರ ಬಂಧುಗಳೇ, ನಮಸ್ಕಾರ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತೇಳಿ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳಬಾರದು. ಮನುಷ್ಯನಿಗೆ ಲೈಫ್ ಇಸ್ ಎ ಸ್ಟ್ರಗಲ್, ಫೇಸ್ ಇಟ್. ಲೈಫ್ ಇಸ್ ಎ ಬ್ಯೂಟಿ, ಟೇಸ್ಟ್ ಇಟ್. ಲೈಫ್ ಇಸ್ ಎ ಸಾಂಗ್, ಸಿಂಗ್ ಇಟ್ ಅನ್ನುವ ಕವಿಯ ಮಾತು ನೆನಪು ಮಾಡಿಕೊಳ್ಳಬೇಕು. ಧೈರ್ಯಂ ಸರ್ವತ್ರ ಸಾಧನ. ವಿಶ್ವವನ್ನೇ ಆವರಿಸಿಕೊಂಡಿರತಕ್ಕಂತಹ ಕರೋನಾ ಭಯದ ಬಗ್ಗೆ ನಾವು ಆತ್ಮಸ್ಥೈರ್ಯವನ್ನು ಕಳೆದುಕೊಂಡಿದ್ದೇ ಆದರೆ ಇವತ್ತಿನ ದಿನವೂ ನಮ್ಮದಾಗುವುದಿಲ್ಲ. ಆದ್ದರಿಂದ ಇರುವಷ್ಟು ದಿನ ನಮ್ಮದು ಅನ್ನುವ ಒಂದು ಕವಿಯ ಮಾತಿನಂತೆ, ಹಂಚಿಕೋ ಇರುವಷ್ಟು ನಕ್ಕು ಬಿಡುಗಾದಷ್ಟು, ಬಂದಷ್ಟೇ ಸಾಕೆನ್ನುತ್ತ ನಗುತ್ತಲಿರು ಇಷ್ಟು, ಎಷ್ಟೆಷ್ಟು ಸಂಗ್ರಹವು ಪೇಚಾಟಗಷ್ಟೆಷ್ಟು, ಬಾಳೆಂದರಿಷ್ಟಿಷ್ಟೇ ಮುದ್ದು ರಾಮಾನು. ಆದ್ದರಿಂದ ನಾವು ಸಂಪಾದಿಸಿಕೊಂಡಿರುವ ನಮ್ಮ ಸಂತೋಷವನ್ನ, ಸಮಾಧಾನವನ್ನ, ಅದರ ಜೊತೆಗೆ ಧನವನ್ನ, ಅದರ ಜೊತೆಗೆ ಗುಣವನ್ನ ಮತ್ತೊಬ್ಬರ ಜೊತೆ ಹಂಚಿಕೊಂಡು ಸಹನಾಭವತ್ತು ಸಹನೋಭನುತ್ವಿನಲ್ಲಿ ಬದುಕುವಂತಹ ಒಂದು ಸಂಕಲ್ಪವನ್ನು ನಾವು ಮಾಡೋಣ. ಸೇವೆಯಿಂದ ಭಾರತ ಮಾತೆಗೆ ನಮಿಸೋಣ. ಸೇವಾ ಭಾರತೀಯ ಕಾರ್ಯದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ತನ್ನ ಮೂಲಕ ನಾವೆಲ್ಲರೂ ಭಾರತೀಯರು. ಇಡೀ ಜಗತ್ತೇ ನಮ್ಮ ಮನೆ, ಅದೇ ನಮ್ಮ ಕುಟುಂಬ. ನಾವೆಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎನ್ನುವುದನ್ನ ನಾವು ಪ್ರಾಮಾಣಿಕವಾಗಿ ತೋರಿಸಿಕೊಡುವುದರಲ್ಲಿ ನಮ್ಮ ಕೈ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಹೃದಯ ತೆರೆಯೋಣ. ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನಮಸ್ಕಾರ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತೇಳಿ ಆತ್ಮಸ್ಥೈರ್ಯವನ್ನ ಕಳೆದುಕೊಳ್ಳಬಾರದು. ಮನುಷ್ಯನಿಗೆ ಲೈಫ್ ಇಸ್ ಎ ಸ್ಟ್ರಗಲ್, ಫೇಸ್ ಇಟ್. ಲೈಫ್ ಇಸ್ ಎ ಬ್ಯೂಟಿ, ಟೇಸ್ಟ್ ಇಟ್. ಲೈಫ್ ಇಸ್ ಎ ಸಾಂಗ್, ಸಿಂಗ್ ಇಟ್ ಅನ್ನುವ ಕವಿಯ ಮಾತು ನೆನಪು ಮಾಡಿಕೊಳ್ಳಬೇಕು. ಧೈರ್ಯಂ ಸರ್ವತ್ರ ಸಾಧನ. ವಿಶ್ವವನ್ನೇ ಆವರಿಸಿಕೊಂಡಿರತಕ್ಕಂತಹ ಕರೋನಾ ಭಯದ ಬಗ್ಗೆ ನಾವು ಆತ್ಮಸ್ಥೈರ್ಯವನ್ನು ಕಳೆದುಕೊಂಡಿದ್ದೇ ಆದರೆ ಇವತ್ತಿನ ದಿನವೂ ನಮ್ಮದಾಗುವುದಿಲ್ಲ. ಆದ್ದರಿಂದ ಇರುವಷ್ಟು ದಿನ ನಮ್ಮದು ಅನ್ನುವ ಒಂದು ಕವಿಯ ಮಾತಿನಂತೆ, ಹಂಚಿಕೋ ಇರುವಷ್ಟು ನಕ್ಕು ಬಿಡುಗಾದಷ್ಟು, ಬಂದಷ್ಟೇ ಸಾಕೆನ್ನುತ್ತ ನಗುತ್ತಲಿರು ಇಷ್ಟು, ಎಷ್ಟೆಷ್ಟು ಸಂಗ್ರಹವು ಪೇಚಾಟಗಷ್ಟೆಷ್ಟು, ಬಾಳೆಂದರಿಷ್ಟಿಷ್ಟೇ ಮುದ್ದು ರಾಮಾನು. ಆದ್ದರಿಂದ ನಾವು ಸಂಪಾದಿಸಿಕೊಂಡಿರುವ ನಮ್ಮ ಸಂತೋಷವನ್ನ, ಸಮಾಧಾನವನ್ನ, ಅದರ ಜೊತೆಗೆ ಧನವನ್ನ, ಅದರ ಜೊತೆಗೆ ಗುಣವನ್ನ ಮತ್ತೊಬ್ಬರ ಜೊತೆ ಹಂಚಿಕೊಂಡು ಸಹನಾಭವತ್ತು ಸಹನೋಭನುತ್ವಿನಲ್ಲಿ ಬದುಕುವಂತಹ ಒಂದು ಸಂಕಲ್ಪವನ್ನು ನಾವು ಮಾಡೋಣ. ಸೇವೆಯಿಂದ ಭಾರತ ಮಾತೆಗೆ ನಮಿಸೋಣ. ಸೇವಾ ಭಾರತೀಯ ಕಾರ್ಯದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ತನ್ನ ಮೂಲಕ ನಾವೆಲ್ಲರೂ ಭಾರತೀಯರು. ಇಡೀ ಜಗತ್ತೇ ನಮ್ಮ ಮನೆ, ಅದೇ ನಮ್ಮ ಕುಟುಂಬ. ನಾವೆಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎನ್ನುವುದನ್ನ ನಾವು ಪ್ರಾಮಾಣಿಕವಾಗಿ ತೋರಿಸಿಕೊಡುವುದರಲ್ಲಿ ನಮ್ಮ ಕೈ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಹೃದಯ ತೆರೆಯೋಣ. ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನಮಸ್ಕಾರ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತೇಳಿ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳಬಾರದು. ಮನುಷ್ಯನಿಗೆ ಲೈಫ್ ಇಸ್ ಎ ಸ್ಟ್ರಗಲ್, ಫೇಸ್ ಇಟ್. ಲೈಫ್ ಇಸ್ ಎ ಬ್ಯೂಟಿ, ಟೇಸ್ಟ್ ಇಟ್. ಲೈಫ್ ಇಸ್ ಎ ಸಾಂಗ್, ಸಿಂಗ್ ಇಟ್ ಅನ್ನುವ ಕವಿಯ ಮಾತು ನೆನಪು ಮಾಡಿಕೊಳ್ಳಬೇಕು. ಧೈರ್ಯಂ ಸರ್ವತ್ರ ಸಾಧನ. ವಿಶ್ವವನ್ನೇ ಆವರಿಸಿಕೊಂಡಿರತಕ್ಕಂತಹ ಕರೋನಾ ಭಯದ ಬಗ್ಗೆ ನಾವು ಆತ್ಮಸ್ಥೈರ್ಯವನ್ನು ಕಳೆದುಕೊಂಡಿದ್ದೇ ಆದರೆ ಇವತ್ತಿನ ದಿನವೂ ನಮ್ಮದಾಗುವುದಿಲ್ಲ. ಆದ್ದರಿಂದ ಇರುವಷ್ಟು ದಿನ ನಮ್ಮದು ಅನ್ನುವ ಒಂದು ಕವಿಯ ಮಾತಿನಂತೆ, ಹಂಚಿಕೋ ಇರುವಷ್ಟು ನಕ್ಕು ಬಿಡುಗಾದಷ್ಟು, ಬಂದಷ್ಟೇ ಸಾಕೆನ್ನುತ್ತ ನಗುತ್ತಲಿರು ಇಷ್ಟು, ಎಷ್ಟೆಷ್ಟು ಸಂಗ್ರಹವು ಪೇಚಾಟಗಷ್ಟೆಷ್ಟು, ಬಾಳೆಂದರಿಷ್ಟಿಷ್ಟೇ ಮುದ್ದು ರಾಮಾನು. ಆದ್ದರಿಂದ ನಾವು ಸಂಪಾದಿಸಿಕೊಂಡಿರುವ ನಮ್ಮ ಸಂತೋಷವನ್ನ, ಸಮಾಧಾನವನ್ನ, ಅದರ ಜೊತೆಗೆ ಧನವನ್ನ, ಅದರ ಜೊತೆಗೆ ಗುಣವನ್ನ ಮತ್ತೊಬ್ಬರ ಜೊತೆ ಹಂಚಿಕೊಂಡು ಸಹನಾಭವತ್ತು ಸಹನೋಭನುತ್ವಿನಲ್ಲಿ ಬದುಕುವಂತಹ ಒಂದು ಸಂಕಲ್ಪವನ್ನು ನಾವು ಮಾಡೋಣ. ಸೇವೆಯಿಂದ ಭಾರತ ಮಾತೆಗೆ ನಮಿಸೋಣ. ಸೇವಾ ಭಾರತೀಯ ಕಾರ್ಯದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ತನ್ನ ಮೂಲಕ ನಾವೆಲ್ಲರೂ ಭಾರತೀಯರು. ಇಡೀ ಜಗತ್ತೇ ನಮ್ಮ ಮನೆ, ಅದೇ ನಮ್ಮ ಕುಟುಂಬ. ನಾವೆಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎನ್ನುವುದನ್ನ ನಾವು ಪ್ರಾಮಾಣಿಕವಾಗಿ ತೋರಿಸಿಕೊಡುವುದರಲ್ಲಿ ನಮ್ಮ ಕೈ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಹೃದಯ ತೆರೆಯೋಣ. ನಮಸ್ಕಾರ.